ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಪವಿತ್ರ ಸೂರ್ಯವಂಶಿ ಎಸ್ ವೀಕ್ಷಕರ ವೀಕ್ಷಕರೇ ಎಷ್ಟು ದಿನ ಆರ್ಯವರ್ಧನ್ ಗುರೂಜಿ ಅವರನ್ನ ನೀವು ಬೆಳಗ್ಗೆ ಎಂಟು ಮೂವತ್ತಕ್ಕೆ ನೋಡ್ತಾ ಇದ್ರಿ ಆದ್ರೆ ಇನ್ನು ಮುಂದೆ ಬದಲಾದ ಸಮಯದಲ್ಲಿ ಬರ್ತಾ ಇದ್ದಾರೆ ಸಂಜೆ ಐದು ಮೂವತ್ತಕ್ಕೆ ರಾಜ್ ನ್ಯೂಸ್ ನಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇರ್ತಾರೆ ನೀವು ಪ್ರತಿದಿನ ಕೂಡ ಅವರ ಕಾರ್ಯಕ್ರಮವನ್ನ ನೋಡಿ ಏನೇ ವಿಚಾರಗಳಿದ್ರು ಕೂಡ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಕರೆ ಮಾಡಿ ಕೂಡ ಮಾತನಾಡಬಹುದು ಯಾಕಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾರೆ ಅದರ ಜೊತೆಗೆ ಸೆಪ್ಟೆಂಬರ್ ಭವಿಷ್ಯವನ್ನ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಾವು ಮಾತನಾಡ್ತಾ ಹೋಗೋಣ ಸೆಪ್ಟೆಂಬರ್ ಇಡೀ ಈ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿ ಇದೆ ಯಾರಿಗೆ ಗಂಡಾಂತರ ಯಾರ ಭವಿಷ್ಯದಲ್ಲಿ ಮಿಶ್ರ ಫಲ ಇದೆ ಯಾರಿಗೆ ಒಳಿತಾಗುತ್ತೆ ಶುಭ ಅಶುಭ ಎಲ್ಲದ್ರ ಬಗ್ಗೆ ಕುರಿತು ಮಾತನಾಡ್ತಾ ಹೋಗೋಣ ಇನ್ನ ಗುರುಜಿ ಅವರು ಕ್ಲಾಸಸ್ ನಡೆಸ್ತಾರೆ ಅದೆಲ್ಲರಿಗೂ ಕೂಡ ನಿಮಗೆ ಗೊತ್ತಿದೆ ಈಗ ಒಂಬತ್ತು ವಾರ ಪ್ರತಿ ಶನಿವಾರ ಭಾನುವಾರ ಕ್ಲಾಸಸ್ ಇರುತ್ತೆ ನೀವು ಹೋಗಿ ಸಾಕಷ್ಟು ವಿಚಾರಗಳನ್ನ ಕ್ಲಾಸ್ ನಲ್ಲಿ ಕಲ್ತ್ಕೊಳ್ಬಹುದು ಅದ್ರ ಬಗ್ಗೆ ಕೂಡ ಗುರುಜಿ ತರ ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಸೆಪ್ಟೆಂಬರ್ ಸಂಪೂರ್ಣವಾಗಿ ಭವಿಷ್ಯವನ್ನ ತಿಳಿಸ್ತೀರಾ ದ್ವಾದಶ ರಾಶಿಗಳ ಬಗ್ಗೆ ಮೊದಲನೇದಾಗಿ ಸೆಪ್ಟೆಂಬರ್ ಬಗ್ಗೆ ಹೇಳ್ಬಿಡಿ ಗುರುಜಿ ಸೆಪ್ಟೆಂಬರ್ ಯಾವಾಗ ತುಂಬಾ ತಿಂಗಳು ಆದ್ರೆ ಈ ವರ್ಷ ಈ ವರ್ಷದಲ್ಲಿ ಇದು ವೆರಿ ಡೇಂಜರ್ ತಿಂಗಳಾಗುತ್ತೆ ಹಾಗಾಗಿ ಇದು ಇದು ನಾನು ತುಂಬಾ ಎದುರುವಂತ ತಿಂಗಳು ಯಾಕಂದ್ರೆ ನ್ಯೂಮರಲಜಿನೇ ಬೇರೆ ಇರುತ್ತೆ ನ್ಯೂಮರಾಜ್ ಅಂದ್ರೆ ನ್ಯೂಮರಾಜ್ ಹೇಳಿದ ಅಷ್ಟ ಅಷ್ಟಲಜ್ಲಿ ತುಂಬಾ ಸಕ್ಸಸ್ಸು ತುಂಬಾ ಯೋಗವನ್ನು ಕೊಡುವಂತ ಸೆಪ್ಟೆಂಬರ್ ಇರುತ್ತೆ ಆದ್ರೆ ರಾಶಿಗಳ ಮೇಲೆ ಫಲಗಳನ್ನು ಬೀಳ್ತಾ ಹೋಗುತ್ತೆ ಹನ್ನೆರಡು ರಾಶಿಗಳನ್ನ ಹಾಗಾಗಿನೇ ಈ ಒಂಬತ್ತು ಗ್ರಹಗಳನ್ನೇ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ ಒಂಬತ್ತು ಗ್ರಹಗಳನ್ನು ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಮತ್ತು ಸಂಜೆ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಎಲ್ಲರೂ ಕೂಡ ಜಾಯಿನ್ ಆಗ್ಬೋದು ಕೇವಲ ಒಂದು ಗ್ರಹ ಬಗ್ಗೆ ತಿಳ್ಕೋಬೇಕು ಸೂರ್ಯ ಗ್ರಹದ ಬಗ್ಗೆ ಹನ್ನೆರಡು ರಾಶಿಲಿ ಅವನಿದ್ದರೆ ಏನು ಫಲವನ್ನು ತಿಳ್ಕೋಬೇಕು ಬರೀ ಐನೂರು ರೂಪಾಯಿ ಹೇಳ್ಕೊಡ್ತೀನಿ ಚಂದ್ರ ಹನ್ನೆರಡು ರಾಶಿಲಿದ್ರೆ ಏನೆಲ್ಲ ಮಾಡ್ತಾನ ಅದು ಬರೀ ಐನೂರು ರೂಪಾಯಿ ತಿಳ್ಕೋಬೋದು ನಿಮ್ಮ ಮನೇಲಿ ಎಲ್ಲ ಯಾರಿಗೂ ಒಂದು ರಾಶಿಲಿ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಇದ್ದರೆ ಅವ್ನ ಫಲ ಏನು ಕೇತು ಕುಜಾ ಶುಕ್ರ ಗ್ರಹ ಬಗ್ಗೆ ತಿಳ್ಕೋಳಕ್ಕೆ ಯಾಕಂದರೆ ನವಗ್ರಹಗಳು ದೆಶೆಗಳು ಮತ್ತು ಭಕ್ತಿಗಳು ನ್ಯೂಮರಾಜನ ವರ್ಲ್ಡ್ ಇಸ್ ಬೆಸ್ಟ್ ಅಂತ ನನ್ನ ಹೆಸ್ರು ನಾನು ಹೇಳೋಕೆ ಇಷ್ಟಪಡ್ತೀನಿ ನನಗಿರೋ ನಂಬಿಕೆ ನಾನು ನನ್ನನ್ನು ನಾನು ಯಾವತ್ತೂ ನಾನು ಹೋಗಲಲ್ಲ ಅದು ನನ್ನ ನನಗೆ ಕೊಟ್ಟಿರೋಂಥ ಗಿಫ್ಟ್ ವಿದ್ಯೆನ ಯಾರು ಬೇಕಾದ್ರೂ ಕಲ್ತ್ಕೋದು ಭಾಳ ಕಮ್ಮಿಗೆ ಹೇಳ್ಕೊಡ್ತೀನಿ ಐನೂರು ರೂಪಾಯಿಗೆ ಏನೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇವಾಗ ಮೊನ್ನೆ ಇವಾಗ ನಾನೇ ಇವಾಗ ಶಾರುಖ್ ಖಾನ್ ಪಿಚರ್ ಏಳನೇ ತಾರೀಕು ರಿಲೀಜ್ ಟಿಕೆಟ್ ಮಾಡಿದ್ದು ಸಾವಿರದ ನಾನ್ನೂರು ರೂಪಾಯಿ ಟಿಕೆಟ್ ಒಂದು ಕಮ್ಮಿ ನನ್ನ ಹೆಂಡತಿ ನನ್ನ ಮಕ್ಕಳು ನಾಲ್ಕುವರೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಏನು ಅದೇ ಭಾಳ ದೊಡ್ಡ ಚೀಪು ನೀವು ಕುತ್ಕೊಂಡು ನೀವು ಮನೇಲೆ ನೋಡ್ಬೋದು ಇದಂದರೆ ನಾವು ಕಾರ್ ತಂದೋಗಿ ಪಾರ್ಕಿಂಗ್ ಹಾಕಿ ಪಾರ್ಕಿಂಗ್ ಕ್ರಾಸ್ ಹಾಕಿ ಎಲ್ಲ ಹಾಕಿ ಬರೋದಕ್ಕೆ ಐದು ಸಾವಿರ ಆರು ಸಾವಿರ ರೂಪಾಯಿ ಅಂದರೆ ಒಂದು ಬರೋಕ್ಕಾಗಲ್ಲ ಒಂದು ಮನೆಯವರು ಆ ಥರ ಅಷ್ಟು ಅಷ್ಟು ಒಂದು ಆರು ಸಾವಿರ ರೂಪಾಯಿ ನೀವು ಅಲ್ಲಿ ಎಲ್ಲ ಟೋಟಲ್ ಕರ್ಕೊಂಡು ನೀವು ಸಬ್ಜೆಕ್ಟೇ ಕಲಿಬೋದು ಅಷ್ಟನ್ನು ನಾನು ಕಲಿ ಹೇಳ್ಕೊಡ್ತೀನಿ ಯಾಕಂದ್ರೆ ನನ್ನ ತುಂಬ ಸಬ್ಜೆಕ್ಟಾಗಿ ನೀವು ನೋಡಿದಿರ ಅಷ್ಟು ವಿಷಯವೂ ನಾನು ಹೇಳ್ಕೊಡೋಕೆ ಕೆಪಾಸಿಟಿ ನನಗೆ ಭಗವಂತ ಕೊಟ್ಟವೇ ನೀವು ಜಾಯಿನ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಮತ್ತು ಸಂಜೆ ಹಂಡ್ರೆಡ್ ಪರ್ಸೆಂಟು ಬೆಳಗ್ಗೆ ಹತ್ತರಿಂದ ಹನ್ನೊಂದುವರೆವರೆಗೆ ಕ್ಲಾಸ್ ಇರುತ್ತೆ ಸಂಜೆ ಏಳುವರೆದಿಂದ ಒಂಬತ್ತುವರೆಗೆ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಹ್ಞೂ ಮತ್ತು ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ ಈ ಕ್ಲಾಸ್ ಕೂಡ ಇರುತ್ತೆ ಒಂಬತ್ತುವರೆಯಿಂದ ಒಂದು ಹತ್ತು ಹತ್ತು ಗಂಟೆ ಹತ್ತುವರೆವರೆಗೂ ಈ ಕ್ಲಾಸ್ ಇರುತ್ತೆ ಇದಕ್ಕೆ ಜಾಯ್ನ್ ಆಗಿ ನಂಗೆ ಥ್ರಿಲ್ಲ ಅದನ್ನು ಪ್ರೆಡಿಕ್ಷನ್ ಮಾಡೋದು ಈ ಕ್ಲಾಸ್ಗೂ ಕೂಡ ನೀವು ಫೋನ್ ಮಾಡಿ ಜಾಯ್ನ್ ಆಗ್ಬೋದು ಈ ಕ್ಲಾಸ್ಗೂ ಜಾಯ್ನ್ ಆಗ್ಬೋದು ಈ ಕ್ಲಾಸ್ ಪ್ರೆಡಿಕ್ಷನ್ ಸೂಪರ್ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ತುಂಬ ಚೆನ್ನಾಗಿದೆ ಇಂಡಿಯಾ ವರ್ಸ್ ಪಾಕಿಸ್ತಾನ ಬೆಳಗ್ಗೆ ಹತ್ತುವರೆಗೆ ನೀವೆಲ್ಲ ತಿಳ್ಕೊಬಿಡ್ಬೋದು ಹತ್ತು ಗಂಟೆ ಹೊತ್ತಿಗೆ ಯಾರು ಗೆಲ್ತಾರೆ ಅಂತ ನಾವು ಮ್ಯಾಚ್ ಎಣೆದು ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮುಗಿಯೋದು ಹನ್ನೊಂದು ಗಂಟೆ ಆಗುತ್ತೆ ಮೂರು ಗಂಟೆ ಹೊತ್ತಿಗೆ ಹತ್ತು ಗಂಟೆ ಹೊತ್ತಿಗೆ ಬೆಳಗ್ಗೆ ಯಾರು ವಿನ್ ಆಗ್ತಾರೆ ಯಾರು ಮ್ಯಾಚ್ ಆಗ್ತಾರೆ ಯಾರು ಅದ ವಿಕೆಟ್ ತೆಗೆದ ಅದನ್ನೆಲ್ಲನೂ ಪ್ರೆಡಿಕ್ಷನ್ ಮಾಡ್ಬೋದು ನೀವು ಕಲಿಬೇಕು ಅನ್ನೋ ಕುತೂಹಲ ಇದ್ದಾರೆ ಎಲ್ಲರೂ ಕೂಡ ಇದು ಜಾಯ್ನ್ ಆಗಬೇಕು ಖಂಡಿತ ರುಚಿ ಹೇಳ್ತಾ ಇದ್ರಿ ನೀವು ನಾನು ತುಂಬಾ ಕಡಿಮೆ ಬೆಲೆಯಲ್ಲಿ ಕ್ಲಾಸಸ್ ನಡೆಸ್ತಾ ಇರೋದು ಕೇವಲ ಐನೂರು ರೂಪಾಯಿ ಅಂತ ಹಿಂಗಂದಾಗ ಹಿಂಗ್ ಬರುತ್ತೆ ಓ ಯಾವಾಗಲೂ ಹೇಳ್ತಾ ಇರ್ತೀರ ಸಾಕಷ್ಟು ಕಷ್ಟ ಪಡ್ತಾ ಇದ್ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಅಂದ್ರೆ ಯಾವುದೇ ಸ್ವ ಇಚ್ಛೆಯನ್ನ ಇಟ್ಕೊಳ್ದೆ ತಮ್ಮದು ಅಂತ ಏನು ಇಟ್ಕೊಳ್ದೆ ಬೇರೆಯವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ನಿಮ್ಮ ಗುಣ ಯಾಕೆ ಈ ರೀತಿ ಅಂತ ಇಲ್ಲ ನನಗೆ ನನಗೆ ತುಂಬಾ ಜನ ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗ ಓಟ್ ಕೇಳಬೇಕು ಅದು ಕೃತಜ್ಞತೆ ನನ್ನಲ್ಲಿ ತುಂಬಾ ಜಾಸ್ತಿ ಇತ್ತು ನಾನು ಮುಂಚೆ ಐದು ಸಿದ್ದ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಹೇಳಿದೆ ಬೇರೆ ಏನಪ್ಪ ಅಂದರೆ ನನ್ನ ಹತ್ರ ಇವತ್ತು ಕೂಡ ಕಮಿಷನರ್ ವೈಫು ಎಲ್ಲರೂ ಬಂದಿದೆ ನಾನು ನನ್ನ ಮಗಳು ನನ್ನ ಹೆಂಡ್ತೆಲ್ಲ ರಾಯರ್ ಮುಟ್ಕೋ ಊಟ ಮಾಡ್ಕೊಬಂದರು ಆದರೆ ಅದಲ್ಲ ನಾನು ಅವ್ರಿಗೆ ಅದನ್ನೇ ಹೇಳಿದೆ ನನ್ನ ಹತ್ರ ಒಬ್ಬರು ಮನೆ ಕೆಲಸಕ್ಕೆ ಹೋದರೆ ಎರಡು ಸಾವಿರದ ನಾನು ರೂಪಾಯಿ ಚಾರ್ಜ್ ಮಾಡಿದ್ವಿ ಮಾಡಿದ್ದೀವಿ ರೈಟ್ ಕಮ್ಮಿ ಮಾಡಿದೆ ನೀವು ಕಮಿಷನರಾರ ಬರ್ರಿ ದೇವೇಗೌಡರ ದೇಗೌಡರು ಫ್ಯಾಮಿಲಿಯವರ ಬರ್ರಿ ಯಾರು ಬಂದರು ಎರಡು ಸಾವಿರದ ನಾನ್ನೂರೇ ನಿಮ್ಮ ಹತ್ರ ದುಡ್ಡು ಇದೆ ಅಂತೇಳಿ ಜಾಸ್ತಿ ಇಸ್ಕೊಳ್ಳಲ್ಲ ದುಡ್ಡು ಕಮ್ಮಿ ಅದರಲ್ಲಿ ನಾನು ಎಲ್ಲನೂ ಕೊಡ್ತೀನಿ ಆಫೀಸ್ ಬಾಡಿಗೆ ಕಟ್ತೀನಿ ಎಲ್ಲ ಕಟ್ತೀನಿ ಸುಮ್ಮನೆ ಏನು ನಡೆಯಲ್ಲ ಆಫೀಸು ಏನಕ್ಕೆ ನಮ್ಮಲ್ಲಿ ನಾನು ಎಲ್ಲ ರೀತಿಯಲ್ಲೂ ಪರಿಹಾರದಲ್ಲಿ ದುಡ್ಡು ದುಡ್ಕಿತ್ಕೊಳ್ಳಲ್ಲ ಒಬ್ಬೊಬ್ಬರು ಐನೂರು ರೂಪಾಯಿ ಹೇಳ್ಬಿಟ್ಟು ಐವತ್ತು ಸಾವಿರ ಐದು ಲಕ್ಷ ರೂಪಾಯಿ ಪರಿಹಾರ ಕಿತ್ಕೊಂಡು ತಿಂತಾರೆ ಇದೆಲ್ಲವೂ ಕೂಡ ಇವರು ಯಾರೂ ದೇವರಲ್ಲ ಆದರೆ ಇವರೆಲ್ಲರೂ ನಾನು ದೇವರು ಅಂತೇಳಿ ಪರಿಹಾರ ಮಾಡಿದ್ದು ಕಿತ್ಕೊಂಡು ತಿಂತಾರೆ ನಾನು ಆ ಕಾನ್ಸೆಪ್ಟಲ್ಲಿ ಇಲ್ಲ ನಾನು ಪರಿಹಾರದ ಕಾನ್ಸೆಪ್ಟ್ ಇಲ್ಲ ನಾನು ಡೈಲಿ ತುಂಬ ಹಗ್ಲರಾತ್ರಿ ಯಾಚನೆ ಮಾಡ್ತಂದ್ರೆ ಜಾತಕದಲ್ಲಿ ಏನು ಹೇಗೆ ಅವ್ರಿಗೆ ತೊಂದರೆಗಳು ಬರುತ್ತೆ ಹೇಗೆ ಅದೃಷ್ಟ ಬರುತ್ತೆ ಅದನ್ನು ಹೇಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಹೇಳ್ತೀನಿ ಅದನ್ನು ಜನಕ್ಕೆ ರೀಚ್ ಮಾಡ್ತೀನಿ ಹಗ್ಲು ರಾತ್ರಿ ನಾನು ನೈಟ್ ಬಂದು ಎದ್ದು ಒಬ್ನೇ ವರ್ಕ್ ಮಾಡ್ತಾ ಇರ್ತೀನಿ ನಾನು ಹೆಂಡತಿ ಬಂದು ಬಿತ್ಕೊಂಡ್ರೆ ಅಂತಾರೆ ಬಿದ್ಕಡ್ರೆ ಸುಮ್ಮನೆ ಏ ಎದ್ದು ಆಮೇಲೆ ಬೆಳಗ್ಗೆ ಎದ್ದು ಅಂದರೆ ನೈಟೆಲ್ಲ ನಾನು ಎದ್ದು ಒಬ್ಬನೇ ಯೋಚನೆ ಮಾಡ್ತಾಯಿರ್ತೀನಿ ಸಾಕಷ್ಟು ವೈಬ್ರೇಷನ್ ಇನ್ನೂ ಏನಾದ್ರು ಕೊಡಬೇಕು ಇನ್ನೂ ಈ ವರ್ಷ ಈ ಈ ವರ್ಷ ಈ ಡ ಈ ನಂಬರ್ಸ್ ಹೇಳ್ತೀನಿ ಈ ಡೇಟ್ ಹೇಳ್ತೀನಿ ಇನ್ನೂ ಮುಂದಿನ ವರ್ಷಕ್ಕೆ ಹೆಂಗಪ್ಪ ದೇವ್ರು ಏನು ಏನಾಗ ಕೊಡಪ್ಪ ಮುಂದಿನ ಯೋಚನೆ ಕೊಡಪ್ಪ ಅಂತ ಹೇಳ್ತೀನಿ ಒಬ್ಬೊಬ್ರು ಒಳ್ಳೇದು ಹೇಳಿದಾಗ ಅವ್ರು ಖುಷಿ ಪಡ್ಬೋದು ಕೆಟ್ಟ್ದೇಳ್ದಾಗ ನೆಗೆಟಿವ್ ಕಮ ನಮ್ಮ ಡೇಟ್ ಬಗ್ಗೆ ಹಿಂಗೆಲ್ಲ ಕೆಟ್ಟ ಹೇಳ್ದು ಬರಿಬೋದು ನನಗೇನು ಬೇಜಾರಿಲ್ಲ ಹಂಡ್ರೆಡ್ ಪರ್ಸೆಂಟು ಏನಕ್ಕೆಂದರೆ ನನಗಿರೋ ನಂಬಿಕೆ ಅದು ನನಗೆ ಸಬ್ಜೆಕ್ಟನ್ನು ಎಷ್ಟು ಕೊಡಬೇಕು ಕೊಡಬೇಕು ಅಂತ ಈ ಸರಿ ಸಕ್ಕಾಪಟ್ಟೆ ಪಿಟಿಷನ್ ಕೊಟ್ಟಿದ್ದೀನಿ ನನಗೆ ಒಬ್ಬನಿಗೆ ಮೇಡಮ್ ಅವರೇ ಇಡೀ ವರ್ಲ್ಡಲ್ಲಿ ಟಿ ವಿಲಿ ಬರೋ ಜ್ಯೋತಿಸ್ಗೆ ನೀವು ಹೇಳಿದ ನಿಜ ಐತೆ ಅಂತ ಹೇಳೋದು ಒಬ್ಬ ಜ್ಯೋತಿಷ್ಯನಿಗೆ ಈ ಲೈನ್ ಹೇಳೋದಿಲ್ಲ ಅವರು ಅವ್ರಿಗೆ ಏನು ನಿಜ ಐತಿ ಅಂತ ಹೇಳಲ್ಲ ಅವ್ರಿಗೆ ಯಾರು ಏನು ಫೋನ್ ಮಾಡ್ರಿ ಇಂಥದ್ದು ಮಾಡ್ಸ್ಕೊಳ್ಳಿ ಇಂಥದ್ದು ಸರಿ ಮಾಡಿಸ್ಕೊಳ್ಳಿ ಇದೊಂದು ಪರಿಹಾರ ಎಲ್ಲರೂ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಏನು ಯಾಪ ಸತ್ತೋಗ್ಬೇಕು ನಾನು ಇದೊಂದು ಕ ಕಮ ದಂಧೆ ಆಗೈತಿ ಹೆಂಗೆ ರಾಜಕೀಯ ಎಲೆಕ್ಷನ್ ಆಗೋದ್ಮೇಲೆ ಎಲೆಕ್ಷನ್ ಹತ್ರ ಪಿ ಎ ಹತ್ರ ಕಂಪ್ಲೇಂಟ್ ತಗೊ ತಗೊ ಫೈಲ್ ಆ ಥರ ಒಬ್ಬ ಮನುಷ್ಯ ಪ್ರಾಬ್ಲಮ್ ಅಂತ ಬಂದರೆ ಅದು ಅವರು ಪುರೋಹಿತ್ರುಗಳು ಜ್ಯೋತಿಷ್ಠರೆಲ್ಲ ಲಾಭಕ್ಕೆ ಮಾಡ್ಕೊಂಡು ಅದು ರಾಂಗ್ ಕಾನ್ಸೆಪ್ಟು ಇರೋದ್ರಿಂದ ಹೇಳ್ ಕಳ್ಸಕ್ಕೆ ಆಗಲ್ಲ ಇರೋದಿದ್ದಂಗೆ ಹೇಳ್ ಕಳ್ಸ ಅವ್ರು ದೊಡ್ಡವರಾಗಲ್ಲ ನನಗೆ ಅದ್ಕೋ ಅದಕ್ಕೂ ಸಂಬಂಧ ಇಲ್ಲ ನೀನು ಇರೋದು ಹೀಗೆ ಅಂತ ಕಳಿಸ್ತೀನಿ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ಜನ ಹೋದ ವರ್ಷ ಅದು ಹಿಂದಿನ ವರ್ಷ ಎರಡು ಜನ ಐ ಪಿ ಎಸ್ ಆಫೀಸರ್ ಡೆತ್ ಪ್ರೆಡಿಕ್ಷನ್ ಮಾಡಿಕೊಟ್ಟಿದ್ದೆ ಅವರು ಕೇಳೋಕ್ಕೆ ಬಂದಿರು ನಾನು ಮನೆ ಕಟ್ತೀನ ಪ್ರಾಬ್ಲಮಲ್ಲಿ ಸಿಗಾಕೆಂದಿದ್ದೀನಿ ಅಂದರು ಸರ್ ಮನೆ ಕಟ್ಟೋದಿರಲಿ ಸರ್ ಇನ್ನು ಮೂರು ತಿಂಗಳು ನೀವು ಸತ್ತ ಹೋಗ್ತೀರಾ ಅಂತ ಹೇಳಿದೆ ನಾನು ಐ ಎ ಎಸ್ ಆಫೀಸರ್ ನಾನು ಮುಂದೆ ಇನ್ನು ಮೂರು ತಿಂಗಳು ನೀವು ಡೆತ್ ಆಗ್ತೀವಿ ಅಂತ ಹೇಳಿದೆ ಒಂದು ಕಾಲ ಇರಲ್ಲ ಅವ್ರಿಗೆ ಇಂಥ ಕಾಲ ಬಂದು ಸತ್ತ ಇನ್ನೊಬ್ರು ಹಾಗೆ ಹೇಳಿದೆ ಸಾಕು ಸಿನಿಮಾ ನಟರನ್ನ ಸಾಕಷ್ಟು ಪ್ರೆಡಿಕ್ಷನ್ ಮಾಡಿದೆ ಸಿನಿಮಾ ನಟ್ರಿ ಒಬ್ಬ ಪಿಟ್ಟಾದಿರೋ ಡೆತ್ ಆಗ್ತಾರೆ ಕರ್ನಾಟಕ ಪೂರ್ತಿ ಸೂತ್ಕೊಳ್ತದೆ ಕರ್ನಾಟಕ ಪೂರ್ತಿ ಅನ್ನ ಆಗ್ತಿರೋ ಅಂತ ಪ್ರೆಡಿಕ್ಷನ್ ಮಾಡಿದೆ ಪಿತೃಪಕ್ಷ ಪ್ರಿಡಿಕ್ಷನ್ ಮಾಡಿದಾಗ ಯಾರಿಗೂ ಅರ್ಥ ಆಗ್ಲಿಲ್ಲ ಅರ್ಥ ಆಗೋರಿಗೆ ಅರ್ಥ ಆಯ್ತು ಅಭಿಮಾನಿಗಳಿಗೆ ಯಾರು ಸತ್ರು ಯಾರೆಲ್ಲ ಕರ್ನಾಟಕ ಪೂರ್ತಿ ಅನ್ನ ಹಾಕಿದ್ರು ಅಂತ ಇದನ್ನು ನಾನು ಆರು ತಿಂಗಳು ಮುಂಚೆ ಒಂದು ವರ್ಷ ಮುಂಚೆ ಪ್ರೆಡಿಕ್ಷನ್ ಇವೆಲ್ಲ ಇವು ಕ್ಲಿಯರಾಗಿ ಹೇಳುತ್ತೆ ನಾವು ಹಂಗಂತ ಹೋಗಿ ಅವ್ರ ಮನೆಗೆ ಹೋಗಿಬಿಟ್ಟು ಹೇಳ್ಬಿಟ್ಟು ದುಡ್ಡು ಕಬರ್ ಸ್ವಾಮಿ ಹೇಳಿದ್ದೆ ಅಂತ ಹಂಗಾಗಿ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ಇವಾಗ ಮೀನರಾಶಿಯವರು ಸತ್ತೋದ್ರು ನಾನು ಮೀನರಾಶಿಯವರು ಸಾಯ್ತಾರೆ ಅಂತ ಹೇಳ್ತಾಯಿದ್ದೆ ಇಪ್ಪತ್ತೆಂಟನೇ ತಾರೀಕು ಸತ್ತೋಗ್ತಾರೆ ಎರಡು ಎಂಟು ಡೇಂಜರ್ ಅಂತ ಹೇಳಿದೆ ಆದರೆ ಡಿಸೆಂಬ್ ಸೆಪ್ಟೆಂಬರ್ ತಿಂಗಳಲ್ಲಿ ಎಂಟನೇ ತಾರೀಕು ಲಕ್ ಬರುತ್ತೆ ಅಂತ ಹೇಳಿದ್ದೀನಿ ನೋಡಬೇಕು ಎಂಟನೇ ತಾರೀಕು ಹೆಂಗೆ ಲಕ್ ಬರುತ್ತೆ ನಾನು ನೋಡಬೇಕು ಯಾಕಂದರೆ ಎಂಟನೇ ತಾರೀಕು ಲಕ್ ಯಾರಿಗೆ ಬರ್ತದೆ ಅಂದ್ರೆ ಇವಾಗ ಎಂಟನೇ ತರಕಾರಿ ಚೆಕ್ ಮಾಡಬೇಕು ಈ ತಿಂಗಳಲ್ಲಿ ಯಾರಿಗೆಲ್ಲ ಲೆಕ್ ಬರುತ್ತೆ ಎಂಟನೇ ತಿಂಗಳು ಸೆಪ್ಟೆಂಬರಲ್ಲಿ ಹೇಗೆ ಲೆಕ್ ಬರುತ್ತೆ ಅಂತ ಏನಕ್ಕೆ ಈ ಹನ್ನೆರಡು ರಾಶಿ ಬಗ್ಗೆ ಹನ್ನೆರಡು ರಾಶಿ ಈ ಒಂಬತ್ತು ಗ್ರಹಗಳು ಸೂರ್ಯ ಚಂದ್ರ ಬುಧ ರಾಹು ಕೇತುಗಳು ಶುಕ್ರ ಇವೆಲ್ಲವೂ ಕೂಡ ಒಬ್ಬ ಮನುಷ್ಯನ ಹಾಳು ಮಾಡ್ತವೆ ಒಬ್ಬ ಮನುಷ್ಯನ ಉದ್ಧಾರ ಮಾಡುತ್ತೆ ತುಂಬ ಟರ್ರರ್ ಜಾತಕಗಳು ನನ್ನ ಲೈಫಲ್ಲಿ ನನ್ನ ನೆನ್ನೆಲ್ಲ ಒಬ್ಬರ ಮನೆಗೆ ತುಂಬ ದೊಡ್ಡ ಆಫೀಸರ್ಸು ತುಂಬ ದೊಡ್ಡ ಆಫೀಸರ್ಸು ತುಂಬ ದೊಡ್ಡ ಅದನ್ನು ಹೇಳಕ್ಕೆ ಇಷ್ಟಪಡಲ್ಲ ಜಗತ್ತಿನಲ್ಲಿ ಶನಿ ಕುಜ ಇವೆರಡು ಒಟ್ಟಿಗೆ ಇದ್ದವ್ರಿಗೆ ಎಣ್ಣೆ ಕೊಡಬಾರ್ದು ಅದು ಹೆಣ್ಣಾಗಲಿ ಗಂಡಾಗಲಿ ಹೇಳಿ ಯಾರಿಗೂ ಕೊಡಬಾರ್ದು ತಗೊಳ್ಳೋದು ಈ ಧರ್ಮದವ್ರು ಆ ಧರ್ಮದವ್ರು ಧರ್ಮ ಬಿಟ್ಬಿಡಿ ಧರ್ಮ ಜಾತಿ ಬಿಟ್ಬಿಡಿ ಧರ್ಮ ಈ ಧರ್ಮದವ್ರು ಆ ಧರ್ಮದವ್ರು ಮಾತುಕತೆ ಮಾಡಿ ಮದುವೆ ಮಾಡೋಕ್ಕಾಗಲ್ಲ ಲವ್ ಮಾಡಿ ಮದುವೆ ಆಗ್ಬೋದು ಆದರೆ ಈ ಕುಜ ಮತ್ತು ಶನಿ ಇವರಿಬ್ಬರು ಜಾಗದಲ್ಲಿ ಇದ್ದರೆ ದಯವಿಟ್ಟು ಹೆಣ್ಣು ಕೊಡನೂ ಬೇಡ್ದು ಹೆಣ್ಣು ತಗೊಂಡು ಬ್ಯಾಡ್ದು ನೀನು ನೂರು ಕೋಟಿಗೆ ಬದುಕು ಸಾವಿರ ಕೋಟಿ ಬದುಕು ನಿನ್ನ ಪ್ಲಾಬ್ರಮ್ ನಿನ್ನ ಪ್ಲಾಬ್ರಮ್ ನಾನು ನಿನ್ನೊಬ್ರಿಗೆ ಹೇಳಿದೆ ಸರ್ ನಿಮ್ಮ ಮಲ್ಡ್ರೇ ಮಾಡಿಸ್ಬೋದು ಅಂಥ ಜಾತಕ ನಿಮ್ಮ ತಂತೀನಿ ನೋಡಿರಿ ಲಾಕ್ಅಪ್ ಡೆತ್ತು ಸರ್ ಅಂತಾರೆ ಜಾತಕ ಪ್ರೆಡಿಕ್ಷನ್ಗಳು ಹೇಳ್ತಾರೆ ಮೊನ್ನೆ ನೆನ್ನೆ ಹುಚ್ಚಿಡಿದಿದೆ ಜ್ಯೋತಿಷ ಕಲ್ತ ಮೇಲೆ ಇದು ಇದನ್ನು ಯಾವಾಗ ಇದರಿಂದ ಆಚೆ ಬತ್ತೆನಾಗ ಸ್ಟಾರ್ಟ್ ಆಗಿದ್ದೆ ಏನಪ್ಪ ಅಂದರೆ ನನ್ನ ಮಗಳು ಅವರು ಪ್ರಾಕ್ಟೀಸ್ ಮಾಡಿ ಅವಳು ತಲೆ ಅಂತ ಒಂದು ಆಸೆ ಇದೆ ಅಂದರೆ ಅವ್ಳಿಗೆ ಅವಳು ನನ್ನ ಮಗಳೇ ನನ್ನ ಮಗಳೇನಾದ್ರು ಇದನ್ನು ಓಕೆ ಮಾಡಿ ಕಲ್ಕತ್ತೆ ಅಂದರೆ ಅವ್ಳು ಅಳು ಹೇಳ್ಕೊಡ್ತೀನಿ ಇಲ್ಲ ಅಂತ ತಗೊಂಡೋಗನು ತಗೊಂಡು ಕಸ ಡಬ್ಬಕ್ಕೆ ಕೇಸ್ಪಟ್ಟು ಬಿಟ್ಟು ಈ ಸಬ್ಜೆಕ್ಟ್ ಬಟ್ ಒಳಗ ನಾನು ಅಂತೀನಿ ಇದ್ದೀನಂತೀನಿ ಒಗಾಗೇನು ಆರಾಮಾಗಿರ್ತೀನಿ ತಗೊಂಡು ಆ ಫೈಲ್ಗಳೆಲ್ಲ ಇದಾವಲ್ಲ ಎಲ್ಲರೂ ನಮ್ಮ ಆಫೀಸಲ್ಲಿ ಇಷ್ಟು ದಿವಸ ಮಾಡಿರೋದು ತಗೊಂಡು ಒಂದು ಏಳು ಕೋಟಿ ಖರ್ಚು ಮಾಡ್ಬೋದು ನಮ್ಮ ಸಬ್ಜೆಕ್ಟಿಗೆ ಆ ಜೊತೆ ಅಷ್ಟು ಖರ್ಚು ಮಾಡಿಲ್ಲ ಮಾರ್ಕೆಟಿಂಗ್ ಆಗಿರ್ಬೋದು ಎಲ್ಲೋ ಈಗ ಒಂದು ಸಿನಿಮಾ ರಿಲೀಸ್ ಮಾಡಬೇಕು ಅಂದ್ರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಾನೊಂದು ಸಬ್ಜೆಕ್ಟನ್ನ ಒಳ್ಳೇದು ಸೃಷ್ಟೀಲಾಗೋದು ಹೇಳೋಕ್ಕೆ ಅಷ್ಟು ಕಷ್ಟಪಡಬೇಕು ಮಾಧ್ಯಮಗಳ್ಳು ಬಂದು ಹೇಳಿ ನೀರು ಇಬೇಕು ಸಾಕಷ್ಟು ವಿಷಯವನ್ನು ಕಲೆಕ್ಟ್ ಮಾಡಿ ಏನಿಲ್ಲ ಸಿನಿಮಾದ್ರಿಗೆ ನಾ ಈ ಭಾಷೆನ ಒಬ್ರು ಆ ಭಾಷೆನೊಬ್ಬನ ಆ್ಯಕ್ಟರ್ಸ್ ಹಾಕಿದರೆ ಆ ಒಬ್ಬನ ಹಾಕೇಳ್ತಾನೆ ಈ ಭಾಷೆನ ಹಾಕ್ತಾನೆ ಎಲ್ಲ ಸೇರಿಸಿ ಪ್ಯಾಕೆ ಫ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ ಫ್ಯಾನ್ ಇಂಡಿಯಾ ಸಿನಿಮಾ ಒಬ್ಬಲ್ಲ ಇಡೀ ಆಲೋ ಎಲ್ಲರೂ ಹಾಕಿಬಿಟ್ಟು ಅದೊಂದು ಫ್ಯಾನ್ ಇಂಡಿಯಾ ಅಂತಾರೆ ಹಂಡ್ರೆಡ್ ಪರ್ಸೆಂಟು ಅದೇ ಅದೇ ಟೈಮಿಗೆ ಇನ್ನೊಬ್ಬ ಇನ್ನೊಂದು ಮೂರು ಜನ ಪೈಪಟ್ಟಿ ಬಂದಾಗ ಅದು ಫ್ಯಾನ್ ಇಂಡಿಯಾ ಆಗಲ್ಲ ಸೀರಿಯಲ್ ಆಗುತ್ತೆ ಅದು ಒಬ್ಬೊಬ್ಬನೇ ಬರ್ತಾನೆ ಅವಾಗ ಒಟ್ಟಿಗೆ ಒಂದು ಒಂದು ವಾರ ಭಾಷೆಗೆ ಹೋಗ್ಬಿಡ್ತಾರೆ ಹಂಗಲ್ಲ ಗ್ರಹಗಳನ್ನ ನಾನು ತಿಳಿದಾಗೆ ನನ್ನ ಪ್ರೆಡಿಕ್ಷನ್ ಸಾಕಷ್ಟು ಪ್ರೆಡಿಕ್ಷನ್ ಕೊಟ್ಟಿದ್ದೆ ಅದ್ರಲ್ಲಿ ರಾಜ್ ನ್ಯೂಸಲ್ಲೇ ನಾನು ತುಂಬ ಒಂದು ಕ್ಯಾನ್ಸರ್ ಪ್ರಡಿಕ್ಷನ್ ಮಾಡಿಕೊಟ್ಟೆ ನಾನು ಆ ಕ್ಯಾನ್ಸರ್ ಕಾಯಿಲೆಗಳದು ಎಲ್ಲವನ್ನು ಏನಕ್ಕಪ್ಪ ಈ ಸಬ್ಜೆಕ್ಟನ್ನ ಈ ಕುಜಾ ಮತ್ತು ಶನಿ ಸಬ್ಜೆಕ್ಟು ನಾನು ತುಂಬ ಹೆದರ್ತೀನಿ ಏ ಈ ಥರ ಇದ್ರ ಎಮ್ ಎಲ್ ಎನೂ ಇರ್ತಾರೆ ನೆಮ್ಮದಿರಕ್ಲ ಅವ್ರ ಮನೆಯಲ್ಲಿ ಅಂದರೆ ಅವ್ರ ಹತ್ರ ಹೋಗಿ ಬರೋರು ನೆಮ್ಮದಿಯಾಗಿರ್ತಾರೆ ಅವ್ರ ಹೆಂಟಿಯವ್ರ ಮಕ್ಳುಗಳು ನೆಮ್ಮದಿರಾಕ್ಲ ಅವ್ರ ಮನೆಯಲ್ಲಿ ಪೋಸ್ಟೇ ಇರ್ಬೋದು ಹಂಡ್ರೆಡ್ ಪರ್ಸೆಂಟು ಅಂದರೆ ಈ ಗ್ರಹಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಭಾಳ ನೀವು ತಿಳ್ಕೊ ಇವೆಷ್ಟು ಹೇಳ್ಬಿಡೋದಲ್ಲ ಸೀಮಂತರಾಗ್ತೀರಾ ಪ್ರಾಬ್ಲಮ್ಗಳು ಏನು ಅನ್ನೋದು ಗೊತ್ತಿರಲ್ಲ ತುಂಬ ಪ್ರಾಬ್ಲಮ್ ಒಬ್ಬೊಬ್ರು ಒಟ್ಟಿಗೆ ಇರ್ತಾರೆ ಅನುಭವಿಸ್ತಾರೆ ಸಬ್ಜೆಕ್ಟ್ಗಳನ್ನ ಇವಾಗ ಮೊನ್ನೆ ಒಂದು ಪ್ರೆಡಿಕ್ಷನ್ ಹೇಳಿದೆ ಯಾರೋ ಒಬ್ರು ಹೇಳಿದರು ಹೌದು ಅಂದರು ಒಬ್ಬರು ದಿಢೀರ್ನೆ ಎಂಟನೇ ಮನೆ ದಸೆ ನಡೀಬೇಕ್ರೆ ಮಗು ಹುಟ್ಟರೆ ಮನೇಲಿ ಹುಟ್ಟಕ್ಕಿಂತ ಮುಂಚೆ ಮನೇಲಿ ಸಾವಿ ಎದ್ತಾರೋ ಅಂಥರ ಮೇಲೆ ಹೇಳಿದೆ ಇದೆಲ್ಲವೂ ಸಬ್ಜೆಕ್ಟ್ ಈ ಒಂಬತ್ತು ಗ್ರಹಗಳ ಕ್ಲಾಸನ್ನು ಕೂಡ ನೀವು ನಾಳೆ ಬಂದರೆ ಒಂದೊಂದಾಗ ಒಂದೊಂದಾಗ ವರ್ಷ ಪೂರ್ತಿ ತಿಳಿಸ್ಕೊಡ್ತೀನಿ ಈ ಸಬ್ಜೆಕ್ಟನ್ನು ಒಂದೊಂದಾಗಿ ಒಂದೊಂದಾಗ ವರ್ಷ ಪೂರ್ತಿ ತಿಳಿಸ್ಕೊಡ್ತೀನಿ ಸಾಕಷ್ಟು ಸಬ್ಜೆಕ್ಟ್ ಇರುತ್ತೆ ಮೊದಲಿಗೆ ಮೇಷರಾಶಿ ಬಗ್ಗೆ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋಣ ಮೇಷರಾಶಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ಅಂತ ಮೇಷರಾಶಿಯವ್ರಿಗೆ ಕುಜ ಆರನೇ ಮಲ್ಲಿದ್ದಾನೆ ಇಸ್ ವೆರಿ ಡೇಂಜರ್ ಅಂತ ಹೇಳ್ತೀವಿ ಇವತ್ತಿಂದ ಮುಂದಿನ ತಿಂಗಳು ಹತ್ತನೇ ತಿಂಗಳವರೆಗೂ ಬರ್ತಾನೆ ಅವನು ಹಾಗಾಗಿ ಕುಜ ಆರನೇ ಮಲ್ಲಿದ್ದಾನೆ ತುಂಬ ಮೇಷರಾಶಿಯವ್ರಿಗೆ ತುಂಬ ತೊಂದರೆಗಳನ್ನ ಅನುಭವಿಸ್ತೀರ ಅಂತ ಹೇಳ್ತೆ ಸಿಕ್ಕಾಪಟ್ಟೆ ತೊಂದರೆ ಅಂದರೆ ಏಕೆಂದರೆ ಇರೋರೆಲ್ಲರೂ ದೂರ ಆಗ್ತಾರೆ ನಿಮ್ಮ ಜೊತೆ ಇರೋರು ಎಲ್ಲರೂ ಕೂಡ ನಿಮಗೆ ದೂರ ಆಗ್ತಾರೆ ಮೇಷರಾಶಿರು ದಯವಿಟ್ಟು ಬರ್ಕೊಳ್ಳಿ ನೀವು ಯಾಕಂದರೆ ಅಷ್ಟೊಂದು ತೊಂದರೆನ ನೀವು ಮೇಷ ಮೇಷರಾಶಿರು ನೀವು ಎಷ್ಟು ಹುಷಾರಾಗಿರ್ತೀರೋ ನೀವು ಅಷ್ಟು ಒಳ್ಳೆಯದು ಮೇಷರಾಶಿಯವರಿಗೆ ಇದನ್ನು ಪರ್ಫೆಕ್ಟಾಗಿ ಹೇಳ್ತಿದ್ದೀನಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಮೇಷರಾಶಿ ಅವರಿಗೆ ಪರ್ಫೆಕ್ಟಾಗಿ ಹೇಳ್ತಾ ತುಂಬ ಕೇರ್ಫುಲ್ ಆಗಿದೆ ಆದರೆ ಮೇಷರಾಶಿರಿಗೆ ಶುಕ್ರಗ್ರಹ ದುಡ್ಡು ವ್ಯಾಪಾರ ವ್ಯವಹಾರ ಅದೃಷ್ಟ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ನೀವು ಶತ್ರುಗಳು ಮಾಡ್ಕೊಳ್ತಾರೆ ವ್ಯವಹಾರದಲ್ಲಿ ನಿಮ್ಗೆ ತೊಂದರೆ ಆಗೋಲ್ಲ ದೊಡ್ಡ ಕಾಸೆಲ್ಲ ನೀವು ಸಂತೋಷ ಆಗಿರ್ತಾರೆ ಬೇರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ ನಿಮಗೆ ಶತ್ರುಗಳು ಕಟ್ಕೊಳ್ತಾರೆ ಆಗ್ತಾರೆ ಶತ್ರುಗಳನ್ನು ನೀವು ಆದಷ್ಟು ಫ್ರೆಂಡ್ಶಿಪ್ ಮಾಡಬೇಡಿ ಶತ್ರುಗಳು ಸವಾಸಿ ಹೋಗಬೇಡಿ ಶತ್ರುಗಳು ಫೋನ್ಗಳು ಮಾಡಿದರೆ ಜಾಸ್ತಿ ಮಾತಾಡಬೇಡಿ ಅವ್ರನ್ನೆಲ್ಲ ಓಲ್ಡ್ ಮಾಡಿ ನಾವು ಸೆಪ್ಟೆಂಬರ್ ತಿಂಗಳು ಪೂರ್ತಿ ಅವ್ರನ್ನ ಕಂಟ್ರೋಲ್ ಮಾಡಿ ನೀವು ತುಂಬ ಚೆನ್ನಾಗಿರ್ತಾರೆ ನಿಮಗೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಶುಕ್ರ ನಿಮ್ಗೆ ತುಂಬ ದುಡ್ಡು ಓಡಾಡುತ್ತೆ ತುಂಬ ಹ್ಯಾಪಿಯಾಗಿರ್ತೀರ ನಾಲ್ಕನೇ ಮನೇಲಿ ಶುಕ್ರಗ್ರಹ ಇದ್ದರೆ ತಂದೆ ತಾಯಿ ಬಂಧು ಮಿತ್ರ ಸಂಬಂಧ ಹೊಸ ಸಂಬಂಧ ಎಲ್ಲ ಸಿಗುತ್ತೆ ಇಂಥ ಶತ್ರುಗಳು ನಿಮಗೆ ಆವತ್ತಿನ ಕಾಲದ ಶತ್ರುಗಳಿದ್ರೆ ಅವರು ಇವಾಗ ಅವರು ಸೇರ್ಗಳ್ನ ತೀರಿಸ್ಕೋಬೋದು ಹಾಗಾಗಿ ಹಳೆಯ ಶತ್ರುಗಳ ಸವರ್ಗೆ ಹೋಗಬೇಡಿ ಹೊಸಪ್ಪ ಬಂದಿಡಿಗೆ ಯಾರೂ ಶತ್ರು ಆಗೋಲ್ಲ ಹಳಬ ಎಲ್ಲೋ ಶತ್ರು ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಆ ಶತ್ರುನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ವೃಷಭ ರಾಶಿ ಸಾಕಷ್ಟು ವೈಬ್ರೇಷನ್ ಏನಪ್ಪ ಅಂದರೆ ತುಂಬ ಲಾಭ ಅದೃಷ್ಟ ಎಲ್ಲ ಇದ್ದು ಕೂಡ ವರ್ಷದ ಕೊನೆ ತಿಂಗಳ ಕೊನೆಯಲ್ಲಿ ನಿಮ್ಮ ಫೈನಾನ್ಸು ಅಲ್ಲಿಗೆ ಅಲ್ಲಿಗೆ ನೇರ ಕಾರ್ ತಗೋತೀರ ಲೋನ್ ಕಟ್ತೀರಾ ಕಾರ್ ತಗೋತೀರ ಹೋಗಿ ಕಾರ್ ತೆಗೆದ ತೋರಿಸ್ತೀರ ಲೋನ್ ತಗೊಂಡು ಸಂಪಾದನೆ ಮಾಡಿ ಲೋನಿಗೆ ಕಟ್ತಾ ಟೈರ್ ಸಾವಿದ್ದಿರುತ್ತೆ ಇಂಜಿ ನೀವು ಇನ್ಸೂರೆನ್ಸ್ ಕ್ಲಿಯರ್ ಆಗ್ತಿರುತ್ತೆ ಪೆಟ್ರೋಲಲ್ಲಿ ದುಡ್ಡು ಆಗ್ತಿರ್ತಾರೆ ಆ ಥರ ಇರ್ತಾರೆ ಇನ್ಸು ಋಷಭರಾಶವ್ರಿಗೆ ಖರ್ಚು ಜಾಸ್ತಿ ಇದೆ ಸಂಪಾದನೆ ಮಾಡಿ ಖರ್ಚು ಮಾಡೋರಿಗೆ ಖರ್ಚು ಜಾಸ್ತಿ ಇದೆ ಓದುವಂಥವ್ರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಋಷಭರಾಶವ್ರು ಚೆನ್ನಾಗಿ ಓದ್ತೀನಿ ಅನ್ನೋರಿಗೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸಗಳು ತುಂಬ ಅದ್ಭುತವಾಗಿದೆ ತುಂಬ ಬ್ಯೂಟಿಫುಲ್ ಅಂತ ಹೇಳುತ್ತೆ ಮಿಥುನ ರಾಶ್ರಿಗೆ ತುಂಬ ಮಿರಾಕಲ್ ಏನಪ್ಪ ಅಂದರೆ ಭಾಳ ಮಿರಾಕಲು ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶ್ರಿಗೆ ಇಲ್ಲೇನಾಗುತ್ತೆ ಶನಿ ಒಂಬತ್ತನೇ ಮನೇಲಿ ಇದ್ದಾನೆ ಒಂಬತ್ತನೇ ಮನೇಲಿರೋದು ಶನಿ ಇಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದಾಗ ಮನೆಯಲ್ಲಿ ಸಾವು ಕೂಡ ಸಂಭವಿಸ್ಬೋದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸಾವು ಕೂಡ ಸಂಭವಿಸ್ಬೋದು ಕುಜ ಮತ್ತು ಬುಧ ಇಬ್ಬರು ಒಟ್ಟಿಗೆ ಸೇರ್ತಾರೆ ಭಾಳ ವಿಶೇಷವಾಗಿ ಸ್ಟ್ರೋಕ್ ಕೂಡ ಹೊಡಿಬೋದು ಸ್ಟ್ರೋಕು ಕೂಡ ಮಿಥುನ ರಾಶ್ರಿಗೆ ಸ್ಟ್ರೋಕ್ ಹೊಡಿಬೋದು ಆದ್ದರಿಂದ ನೀವು ತುಂಬ ಕೇರ್ಫುಲ್ಲಾಗಿರಬೇಕು ಬುಧ ಮತ್ತು ಕುಜಗ್ರಹ ಸೇರಿದಾಗ ಸ್ಟ್ರೋಕ್ ಒಡೆಯ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕು ಯಾಕೆಂದರೆ ಮಿಥುನ ರಾಶಿ ಅಧಿಪತಿನ ಶನಿಗ್ರಹ ಬುಧ ಸಿಂಹ ರಾಶಿಯಲ್ಲಿ ಬುಧನ ದೃಷ್ಟಿಯನ್ನು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೋಕಿಗೆ ಸಂಬಂಧಪಟ್ಟಂಥ ಸಂದರ್ಭಗಳು ಮಿಥುನ ರಾಶಿ ಈ ವಾ ಈ ಒಂದು ತಿಂಗಳಲ್ಲಿ ತುಂಬ ಇದನ್ನು ಅನುಭವಿಸ್ತಾರೆ ಆದರೆ ಪುಣ್ಯ ಕ್ಷೇತ್ರಗಳ್ನ ಜಾಸ್ತಿ ಫಾರಿನ್ ಟ್ರಿಪ್ ಇವನ್ನೆಲ್ಲ ಮಾಡ್ತಿದ್ರೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯ ಶುಭ ಫಲವನ್ನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ತುಂಬ ಒಳ್ಳೆಯದಾಗುತ್ತೆ ಕಟಕ ರಾಶಿಯವರಿಗೆ ಸಿಕ್ಕಾಪಟ್ಟೆ ಲಾಭ ಜಾಸ್ತಿನೇ ಇರ್ಬೋದು ಆದರೆ ಕಟಕ ರಾಶಿಯರು ಒಬ್ಬರೇ ಒಬ್ರಿಗೆ ತೊಂದರೆ ಕಟಕ ರಾಶಿಯವರಿಗೆ ಪುಷ್ಯ ನಕ್ಷತ್ರಗೆ ಅಷ್ಟಮ ಶನಿ ತುಂಬ ತೊಂದರೆ ಕೊಡುತ್ತೆ ಅಷ್ಟಮ ಶನಿ ನಿಮಗೆ ಕೊಡೋದರಿಂದ ಏನಾಗುತ್ತೆ ಅಂದರೆ ಭಾಳ ಜನಕ್ಕೆ ಡೆತ್ ಕೂಡ ಆಗ್ಬಿಡ್ತಾರೆ ಈ ಕಟಕ ರಾಶಿ ಪುಷ್ಯ ನಕ್ಷತ್ರ ನಿಮ್ಗೆ ಹೇಳ್ಬೇಕಾದ್ರೆ ನೋವಾಗ್ತಾ ಇರ್ಬೋದು ನಿಮ್ಮದೊಂದು ನಕ್ಷ ನಿಮ್ಮ ನಕ್ಷತ್ರ ಇರುತ್ತೆ ಅದೇ ಏನಪ್ಪ ಇವರು ಪಾಡಿ ಇವ್ರು ಹಿಂಗೆ ಹೇಳ್ಬಿಡ್ತಾರೆ ಏನು ಎಲ್ಲರೂ ಸತೋಗ್ಬಿಡ್ತಾರಾ ಇವರು ಮಾತ್ರ ಬದುಕ್ಬಿಡ್ತಾನ ಹೇಳ್ದೋನು ಹಾಂ ಹಾಂ ಲೋ ನೀನು ಒಂದು ಸಾಯಲ್ವಲ್ಲ ನನಗೆ ಗೊತ್ತಿಲ್ಲವಲ್ಲ ಅನ್ನೋರು ಎಷ್ಟೋ ಜನ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು ರಾಜರ್ಕನೋರು ಇರ್ತಾರೆ ಹಂಡ್ರೆಡ್ ಪರ್ಸೆಂಟು ನಾನು ಸಾಯ್ತೀನಿ ನನ್ನ ಮುಂದೆ ಯಾರು ಸಾಯ್ತೀರಂತ ನಾನು ಹೇಳ್ಬಿಟ್ಟೇ ಸಾಯ್ತೀನಿ ನನ್ನ ಮುಂದೆ ಯಾರು ಸಾಯ್ತೀರಂತೆ ಅಂತ ಹೇಳ್ಬಿಟ್ಟು ಸಾಯ್ತು ನನಗಿರೋ ನಂಬಿಕೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ನನಗೆ ನನಗಿರೋ ನಂಬಿಕೆ ಹೇಳ್ತೀನಿ ಯಾಕೆ ಕಟಕ ರಾಶಿ ಪುಷ್ಯ ಕಟಕ ರಾಶಿಲಿ ಬರುವಂಥ ಹೆಸ್ರುಗಳು ಈ ಊರೆಲ್ಲ ಕೊಚ್ಚೋದು ಗೊತ್ತಾ ಇವೆಲ್ಲ ರಾಶಿ ಬಂದು ಪುಷ್ಯ ನಕ್ಷತ್ರ ಏನಕ್ಕೆ ಇಷ್ಟು ಡೇಂಜರ್ ಅಂತ ಹೇಳ್ತಂದರೆ ಇವರಿಗೆ ಇದಕ್ಕೆಲ್ಲ ಪರಿಹಾರ ಇದೆ ಹಂಡ್ರೆಡ್ ಪರ್ಸೆಂಟು ಪರಿಹಾರ ಮಾಡ್ಕೇಳಿ ನಿಮ್ಮ ಪರಿಹಾರಗಳ್ನ ಲೈಟಾಗಿ ನಿಮ್ಗೆ ಸಿಗುವಂಥ ಯೋಗ ತುಂಬ ಹಂಡ್ರೆಡ್ ಪರ್ಸೆಂಟ್ ಪರಿಹಾರಗಳು ಇರ್ತವೆ ಹಾಗಾಗಿ ಇಲ್ಲಕ್ಕೆ ಇಲ್ವಾ ನೀನು ಹೇಳ್ದಂಗೆ ಆಗ್ಬಿಡ್ತಾರೆ ಪ್ರಪಂಚ ಹಂಗಾರೆ ನೀನು ದೇವರಾ ಇಂಥ ಹುರ್ತನವರು ಎಷ್ಟೋ ಜನ ಇರ್ತೀರ ನನಗೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಂಗನ್ನರು ಇರ್ತಾರೆ ಇಲ್ಲ ಅವ್ರು ಆರ್ಯವ್ರದ್ದು ಹೇಳಿದ್ದು ನಡೀತಿದ್ದವರು ಇರ್ತಾರೆ ನಾನು ಎರಡು ಎರಡು ನಾನೇ ಹೇಳ್ತೀನಿ ಯಾಕಂದರೆ ಎರಡು ಜನ ಇದ್ದಾರೆ ರೈಟ್ ಟು ಲೆಫ್ಟ್ ಎರಡು ಕೈ ಇದ್ದಾವೆ ಬಲ್ಗಣ್ಣ ಎಳ್ದ ಗಣ್ಣಿದೆ ಎರಡು ಉಸಿರಿದೆ ಎರಡು ಕಿವಿ ಇದೆ ಎರಡು ಕಾಲಿದೆ ಎರಡು ಥರ ಜನನೂ ಇರ್ತಾರೆ ಅರ್ಥ ಮಾಡ್ಕೊಳ್ತೀರಾ ಆದರೆ ನಾನು ಒಂದೇ ಥರ ಮಾತಾಡ್ತೀರ ಹೃದಯದಲ್ಲಿ ಏನಿದೆ ಅದನ್ನು ಮಾತಾಡ್ತಿದ್ದೀನಿ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳಿ ನಿಮಗೆ ಬೇರೆಯವರೆಲ್ಲ ನಿಮಗೆ ಡೈಲಿ ಬಣ್ಣ ಹೊಚ್ಚಾರ ಬಣ್ಣ ಅಂತ ಜ್ಯೋತಿಷ್ಯರು ನಿಮ್ಗೆ ಇಷ್ಟ ಆಗ್ಬೋದು ನಾನು ಅದು ಯಾವುದೂ ಬಣ್ಣ ನನಗೆ ಅದು ಗೊತ್ತಿಲ್ಲ ನಾನು ಹೇಳಿದ್ದು ನಡೀತಿದ್ದೆ ರೋಡಲ್ಲಿ ಹೇಳಿದ್ದು ನಡೀತು ಸರ್ ಅನ್ಬೇಕು ಹಂಡ್ರೆಡ್ ಪರ್ಸೆಂಟು ಸರ್ ನಿಮ್ಮನ್ನು ಟಿ ವಿಲಿ ನೋಡಿದೆ ಸರ್ ನೀವು ಜ್ಯೋತಿಷ್ಯ ಹೇಳ್ತೀರಾ ಅನ್ನಬಾರ್ದು ಅಂತಾರೆಲ್ಲ ನೂರು ಜನ ಪರಿಚಯ ಇತ್ತಾರೆ ನನ್ನ ಕಡ್ಕಿಂದ ಏನೂ ಆಗಬೇಕಾಗಿಲ್ಲ ಬರ್ದೇರು ಕೇಳಿ ಬೆಳಗ್ಗೆ ಯಾರೋ ಬರ್ ರೋಡಲ್ಲಿ ಜ್ಯೋತಿಷ್ಯ ಕೇಳ್ದೆ ನಾನು ಹೇಳಿದೆ ರೀ ಹಿಂಗೆ ಅಂದ ನನಗೆ ಜ್ಯೋತಿಷ್ಯ ಕೇಳಕ್ಕೆ ಅವನು ಹೇಳಿ ಕೇಳಕ್ಕೆ ಬಂದ ನಿನ್ನ ಆಫೀಸಲ್ಲಿ ಅರಿಗೂ ಕೇಳು ಆನ್ಲೈನಲ್ಲಿ ಅರು ಕೇಳು ನಿನ್ನ ಜಾತಕ ನೀವು ಇಶಿ ಇಷ್ಟು ಎಲ್ಲರ ಮುಂದೆ ಕೇಳು ಎರಡು ಸಾವಿರ ರೂಪಾಯಿ ದುಡ್ಡು ಎರಡು ಸಾವಿರದ ನಾನ್ನೂರು ರೂಪಾಯಿ ದುಡ್ಡು ಹಾಕ್ಬಿಟ್ಟು ಕೇಳು ಅಂದೆ ದೇವಸ್ಥಾನದಲ್ಲಿ ಭಿಕ್ಷೆ ಬಿಡ್ರೆ ಧರ್ಮ ಧರ್ಮವಾಗಿ ಭಿಕ್ಷೆ ಬಿಡ್ಬಿಡ್ತಾರೆ ಭಕ್ತಿಯಿಂದ ಭಿಕ್ಷೆ ಹಾಕ್ತಾರೆ ಅದೇ ಬೇರೆ ಕಡೆ ಭಿಕ್ಷೆ ಬಿಡ್ರೆ ಮುಚ್ಕೊಂಡು ಕೆಲಸ ಮಾಡಲಕ್ಳು ಹಂಗಂತಾರೆ ನಾನೇ ನಿನಗೆ ಹಂಗೆ ಹೇಳಲ್ಲ ದುಡ್ಡು ಕೊಟ್ಟು ಕೇಳು ಅದು ಹಂಗೆ ಭಿಕ್ಷೆ ಕೇಳಬಾರ್ದು ಅಂತ ಹೇಳ್ತೀನಿ ತುಂಬ ಜನ ನಾನಾಗೆ ಲೈವಲ್ಲಿ ಬಂದು ಪಕ್ಷ ಹೇಳ್ತೀನಿ ಆ ಟೈಮ್ ಫ್ರೀ ಮಾಡ್ಕೊಂಡು ಕೇಳಿ ಬಾಕಿ ಟೈಮಲ್ಲಿ ಏಳು 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 ಅಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟು ದಿಸ ಸೀರೆ ಹುಡ್ಕಂಡ್ ಫಂಕ್ಷನ್ ಮಾ ಮನೇಲೆಲ್ಲ ಒಯ್ಯಕ್ಕಾಗಲ್ಲ ಫಂಕ್ಷನ್ ಇದ್ದರೆ ಸೀರೆ ಹುಡ್ಕುತ್ತಾರೆ ಚೆನ್ನಾಗಿ ಕಾಣ್ತಾರೆ ಒಂದು ದಿವಸ ಹಂಗಂತ ನಾನು ಹೆಣ್ಣು ಗಂಡ ಬಂದುಬಿಟ್ಟು ಡೈಲಿ ಅದೇ ಸೀರೆ ಹುಡ್ಕ ಹಂಗೆ ಚೆನ್ನಾಗಿ ಅಂದರೆ ಭಾಳ ಕಷ್ಟ ಆಗುತ್ತೆ ರೇಷ್ಮೆ ಸೀರೆ ಹುಡ್ಕೊಂಡ್ರೆ ಗೊತ್ತಾದ್ರೆ ಶಕೆ ಅಂತ ಹಾಗಾಗಿ ಕಟಕ ರಾಶಿಯರ ಬಗ್ಗೆ ಸಿಕ್ಕ ಭಟ್ಟೆ ಹೇಳಿದ್ದೀನಿ ತುಂಬ ಹುಷಾರಾಗಿರಿ ಕಟಕ ರಾಶಿ ಕನ್ಯಾರಾಶಿ ಮೀನರಾಶಿ ಈ ಮೂರು ರಾಶಿರು ಒಂದೇ ಮನೆಯಲ್ಲಿದ್ರೆ ತುಂಬ ಅನಾಹುತವನ್ನು ಅನುಭವಿಸ್ತೀರ ಅದರಿಂದ ಹುಷಾರಾಗಿ ಆಡಲು ಮಾಡ್ಕೊಂಡು ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟು ಹದಿನೇಳನೇ ತಾರೀಕಿನ ನಂತರ ನಿಮ್ಮ ಟೈಮ್ ಬದಲಾವಣೆಯನ್ನು ಕಾಣ್ತಾ ಹೋಗುತ್ತೆ ತುಂಬ ಕೇರ್ಫುಲ್ಲಾಗಿ ಬದಲಾವಣೆ ಕಾಣ್ತಾರೆ ಮೇ ಹದಿನೇಳನೇ ತಾರೀಕವರೆಗೂ ನಿಮಗೆ ಈ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ತೊಂದರೆ ಇದೆ ಹದಿನೇಳು ಆದಮೇಲೆ ನಿಮಗೆ ತುಂಬ ಬೆಟ್ರಾಗ್ತಾ ಹೋಗ್ತೀರ ಕನ್ಯಾ ರಾಶಿಯವರಿಗೆ ಏನಾಗುತ್ತೆ ಅಂದರೆ ತುಂಬ ಸ್ಕೂಲ್ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡಿದು ಏಜ್ ಆದಂದರು ಎಲ್ಲರೂ ಕೂಡ ಪ್ಲಾಬ್ರ ಮಲ್ಸಿಗೆ ಹಾಕಿರ್ತೀರ ರಾಶಿ ಪ್ರಕಾಶ್ ಪ್ರಕಾಶ್ ರಾಜನ ನೀವು ಕೇಳಿ ಹೆಸರು ಕೇಳಿಬಿಟ್ಟಿರ ಎಲ್ಲರೂ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ಮೊನ್ನೆ ಸೈಂಟಿಸ್ಟ್ ಮಾಡಿ ಸಾಧನೆ ಅವ್ರು ಯಾರೋ ಥರ ಬೇರೆ ಟೀ ಥರ ಹಾಕಿದರು ಇರೋಬರ್ವರು ಇಗ್ಗಮಗ್ಗೆ ಬೆಂಡೆತ್ತವರು ಯಾಕೆ ಕನ್ಯಾ ರಾಶಿ ಬರುತ್ತೆ ಹೆಸರು ತುಂಬ ಕೇರ್ಫುಲ್ಲಾಗಿ ಅನ್ಬಿಡ್ಬೇಕು ರಾಶಿ ಟೋಟಲ್ ಉತ್ತರ ಅಸ್ತ ಚಿತ್ತ ಮೂರು ಕೂಡ ಚಿತ್ರಾನ್ನ ಹಾಕುತ್ತಿದ್ದೆ ನಕ್ಷತ್ರಗಳು ಕನ್ಯಾ ರಾಸರು ಪೂರ್ತಿ ಚಿತ್ರಾನ್ನ ಹಾಕೋತೈತೆ ಅನ್ನ ಬೇಯಿಸ್ತಾರೆ ಒಗ್ಗರಣೆ ಹಾಕ್ತಾರೆ ಕೊನೆಗೆ ಹುಣಸೆ ನಿಂಡ್ತಾರೆ ಉಪ್ಪಾಕಿ ಕಲಿಸ್ತಾರೆ ಎಷ್ಟು ಬೇಕಷ್ಟು ಅನ್ನ ಕಲಿಸ್ಕೊತಾರೆ ಎಷ್ಟು ಬೇಕಷ್ಟು ತಿಂತಾರೆ ಫಲವತ್ತರ ಒಂದೇ ಸರಿ ದಮ್ಮು ಕಟ್ಟಕ್ಕಾಗಲ್ಲ ಹಾಗಾಗಿ ತುಂಬ ಪ್ರಾಬ್ಲಮಲ್ಲಿ ಸಿಗಾಕೆತ್ತರ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ ತುಂಬ ತುಂಬ ಅಂದರೆ ಈ ತಿಂಗಳು ತುಂಬ ಚೆನ್ನಾಗೇ ಇಲ್ಲ ನೂರಕ್ಕೆ ನೂರು ಚೆನ್ನಾಗಿಲ್ಲ ನೀವು ಕನ್ಯಾ ರಾಶರು ಯಾರ ದೇವ್ರಿಗೆ ಕಾಲಿ ಬೀಳ್ತಿರೋ ಯಾರಿಗೆ ಕಾಲಿಗೆ ಬೀಳ್ತಿರೋ ಬಾಯಿ ಮುಚ್ಕೊಂಡಿದ್ರೆ ಖಂಡಿತ ಅಲ್ಲ ಕೂಡ ಇರುತ್ತೆ ನಂತರ ಏನಾದ್ರು ಬಾಯ್ ತೆಗೆದುಬಿಟ್ರೆ ಎಲ್ಲರೂ ಬಯಸ್ಕೊಳ್ತೀರ ಬ ನನ್ನ ಟೈಮ್ ಚೆನ್ನಾಗಿತ್ತು ನಾನು ಮಾತಾಡ್ತೀನಿ ಬೇ ಕನ್ಯಾರಾಶಿಯರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ತುಂಬ ಹುಷಾರಾಗಿರಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಗೆ ತುಲಾರಾಶಿ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟು ತುಲಾರಾಶಿಗೂ ಕೂಡ ಟೈಮ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸಾಲ ಡೈವರ್ಸ್ ಮನೇಲಿ ಜಗಳ ಎಲ್ಲ ತಲೆನೋವು ಆಗಿರೋರಿಗೆ ಆಗ್ತಾ ಹೋಗುತ್ತೆ ಅದು ಸೂಪರ್ ಆಗ್ತಾಯಿಲ್ಲ ಅವ್ರಿಗೂ ಕೂಡ ಸಂಸಾರದಲ್ಲಿ ಗಂಡ ಹೆಂಡ್ತಿರು ಐಯೆಸ್ಟು ಡೈವರ್ಸ್ ಆಗೋಂಥ ಜಾಸ್ತಿ ತುಲಾರಾಸಿಯವ್ರಿಗೆ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಡೈವರ್ಸ್ ಆಗುವ ಸಂದರ್ಭಗಳು ತುಲಾರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಹಾಗಾಗಿ ನಿಮ್ಮ ಗಂಡ ಹೆಂಡ್ತಿನ ನೀವು ಸಮಾಧಾನ ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿ ಇಂಥ ಬರೋ ಸಣ್ಣ ಪುಟ್ಟ ಆದಾಗ ನೀವೇನಾದ್ರು ಬೇರೆಯವ್ರನ್ನ ಕರ್ಕೊಂಬಂದರೆ ಒಳ್ಳೆಯ ಅದು ಹೆಂಗಿರುತ್ತೆ ಅಂದರೆ ತುಂಬ ಕೆಟ್ಟಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟು ನಿಮ್ಗೆಲ್ಲರೂ ಕೂಡ ನಿಮ್ಗೆ ಹೆಂಗೆ ಅಂತ ನಿಮ್ಗೆ ಹೋಮಲ್ಲ ಆದಮೇಲೆ ಪ್ರಿಯಾರ ಆದಮೇಲೆ ದುಡ್ಡು ಕೊಡಿ ಅವ್ರು ನೋಡ್ಕೊಂಡು ಹೋಗಿ ಅಂತಾರಲ್ಲ ಹಂಗಿರುತ್ತೆ ಕೂಡ ನೀವು ಅವ್ರು ಬಾಯಿ ತುಂಬ ಕೇಳಿಸ್ಕೊಡ್ಬೇಕು ಕೊಟ್ಟಿಲ್ಲ ಅಂದರೆ ಅಯ್ಯೋ ಧರ್ಮಕ್ರಮ ದೇವ್ರು ನೋಡ್ಕೇತ ಬಿಡಿ ನೀವು ಮುಂಚೆ ಬೇಡಿ ಬಿಡಿ ಬೇಡಿ ಬಿಡಿ ಅಂತಾರೆ ಅವಾಗ ಹೆಂಗಿದ್ರು ಗೊತ್ತೆ ನಿಮಗೆ ಅಯ್ಯೋ ಶಾಪ ಹಾಕಿ ಹೋಗಿಬಿಡ್ತಾರೆ ಅವರು ಶಾಪ ಹಾಕಿ ಹೋಗಿಬಿಡ್ತಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಹಂಗಿರುತ್ತೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಸಕ್ಕ ಬಟ್ಟೆ ಡೈವರ್ಸ್ ಅಂತ ಇರುತ್ತಿಲ್ಲ ಫ್ರೆಂಡ್ಶಿಪ್ಪು ಡೈವರ್ ಫ್ರೆಂಡ್ಶಿಪ್ ಕೂಡ ಡಿವೈಡ್ ಆಗ್ಬೋದು ಒಬ್ಬೊಬ್ಬರಿಗೆ ಫ್ರೆಂಡ್ಶಿಪ್ ಕೂಡ ಡಿವೈಡ್ ಆಗ್ಬಿಡುತ್ತೆ ಪಾರ್ಟ್ನರ್ಶಿಪ್ ಡಿವೈಡ್ ಆಗೋ ಸಂದರ್ಭಗಳು ಜಾಸ್ತಿ ಇರುತ್ತೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು ತುಲಾರಾಶಿರು ಋಷಿಕ ರಾಶಿರಿಗೆ ಭಾಳ ವಿಶೇಷವಾಗಿ ಪ್ರಾಪರ್ಟಿ ಆಸ್ತಿ ಅಂತಸ್ತನ್ನೆಲ್ಲ ತಗೋಬೇಕು ಅಂತ ಸಂದರ್ಭಗಳಿದೆ ರಾಜರಿಗೆ ತುಂಬ ಹಿರಿಯೋರಿಗೆ ತುಂಬ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಇಲ್ಲ ಎಲ್ತ್ ಪ್ರಾಬ್ಲಮ್ ಬರುವಂಥ ಸಂದರ್ಭಗಳು ತುಂಬ ಜಾಸ್ತಿ ಇರುತ್ತೆ ಇವರು ಸ್ವಲ್ಪ ಇದೊಂದು ಇವೆರಡು ಕಡೆ ನೀವು ಹುಷಾರಾಗಿಬಿಟ್ರೆ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ತೊಂದರೆ ಆಗಲ್ಲ ಹಿರಿಯೋರಿಗೆ ಇಲ್ಲ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ತುಂಬ ಆಗಿರುತ್ತೆ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಕ್ಕೆ ದಿ ಬೆಸ್ಟ್ ಮುಹೂರ್ತ ಯಾವುದಪ್ಪ ಅಂದರೆ ನನ್ನ ತಿಳಿದ್ರ ಮಟ್ಟಿಗೆ ಋಷಿಕ ಲಗ್ನ ತುಂಬ ಪವರ್ಫುಲ್ ಅಂತ ಲಗ್ನ ಋಷಿಕ ಲಗ್ನದಲ್ಲಿ ಮಗು ಜನನವಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಸೀಜರಿಂಗ್ ಮಾಡಿಸ್ಕೊಳ್ರೆ ತುಂಬ ಸಖತ್ತಾಗಿರುತ್ತೆ ಇಲ್ಲ ಒಂದು ಒಪಿನಿಯನ್ ಇದು ಬಿ ಬೆಸ್ಟ್ ಅಂತ ಹೇಳ್ತೈತೆ ಇದು ಇದು ಕನ್ಯಾ ರಾ ಧನುಸು ತುಂಬ ಟೈಮ್ ಚೆನ್ನಾಗಿದೆ ಧನುಸು ರಾಸವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಧನುಸು ರಾಶಿಯವ್ರಿಗೆ ತುಂಬ ಚೆನ್ನಾಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟು ಈ ವಾರ ಪೂರ್ತಿ ತುಂಬ ಚೆನ್ನಾಗಿದೆ ನೀವು ತುಂಬ ಆ್ಯಪ್ಯಾಗಿರ್ಬೋದು ಒಂದು ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಫೈನಾನ್ಸನ್ನ ತುಂಬ ಯಾರಿಗೋ ಕೊಟ್ಟು ಸಿಗಾಕೈತಿರ ಇದೊಂದನ್ನು ಹುಷಾರ ಕಾಪಾಡ್ಕೊಳ್ಳಿ ಇದನ್ನೆಲ್ಲ ತುಂಬ ಚೆನ್ನಾಗಿದೆ ತುಂಬ ಅಡ್ವಾನ್ಸ್ ಮಾಡಕ್ಕೆ ಹೋಗ್ಬೇಡಿ ದುಡ್ಡಿದೆ ಅಂತೇಳಿ ತುಂಬ ಕೇರ್ಫುಲ್ಲಾಗಿ ಶೇರ್ ಮಾರ್ಕೆಟೆಲ್ಲ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಧನುಸು ರಾಶಿಯರಿಗೆ ಶೇರ್ ಮ ಶೇರ್ ಮಾರ್ಕೆಟ್ಗೆ ಹಾಕಿದ್ರೆ ತುಂಬ ನಷ್ಟವನ್ನು ಅನುಭವಿಸ್ತೀರ ಸೆಪ್ಟೆಂಬರ್ ತಿಂಗಳಲ್ಲಿ ಹುಷಾರಾಗಿದೀರಿ ಅದೇ ಥರ ಮಕರ ರಾಶಿಯವ್ರಿಗೆ ಸಿಕ್ಕಾಪಟ್ಟೆ ರಾಜಯೋಗ ಇದೆ ಮಕರ ಲಗ್ನದಲ್ಲಿ ಹುಟ್ಟೋವಂಥವ್ರಿಗೆ ತುಂಬ ರಾಜಯೋಗನ ಅನುಭವಿಸ್ತೀರಾ ಮಕರ ಲಗ್ನದಲ್ಲಿ ತುಂಬ ರಾಜ ನಾನು ಇವಾಗಲೇ ಹೇಳ್ತಿದ್ದೀನಿ ಮಕರ ರಾಶಿ ಮಕರ ಲಗ್ನದಲ್ಲಿ ಹುಟ್ಟಕ್ಕೆ ತುಂಬ ಚೆನ್ನಾಗಿದೆ ಮಕರ ರಾಶಿಯಲ್ಲಿ ಹುಟ್ಟಿದಾಗ ಶನಿ ದಶೆ ಈ ನಡೀತಾ ಇದ್ದರೆ ತುಂಬ ಕಷ್ಟ ಅನುಭವಿಸ್ತಾರೆ ಸೆಪ್ಟೆಂಬರ್ ಶನಿ ಶನಿದೆಸೆ ನಡೀತಾ ಇರ್ತಾರೆ ನೋಡ್ಕೊಂಡು ಬುಧ ದಶೆ ಶುಕ್ರ ದಶೆ ನಡೆದ್ರೆ ಸಿಕ್ಕಾಪಟ್ಟೆ ರಿಚ್ ಆಗ್ತೀರ ಅಂತ ಹೇಳ್ತೈತೆ ಮಕರ ರಾಶಿಯರು ಮಕರ ರಾಶಿಯವರಿಗೆ ಅದ್ಭುತವಾದ ಒಂದು ಪವರ್ಫುಲ್ ಅಂತ ರಾಶಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಕುಂಭರಾಶಿಯವರಿಗೆ ಜನ್ಮ ಶನಿ ರಾಶಿಯಿಂದ ಹೋಗ್ತಾರೆ ಹನ್ನೆರಡನೇ ಮನೆ ಅಧಿಪತಿ ರಾಶಿಲಿ ಹೋದಾಗ ಹಳೇದ ನೀವು ಏನು ಕಳ್ಕೊಂಡಿದ್ದೀರಾ ಎಲ್ಲವೂ ಮತ್ತೆ ಪಡ್ಕತ್ತೀರ ಅಂತ ಹೇಳುತ್ತೆ ಯಾಕಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೀವೇನೇನು ಕಳ್ಕೊಂಡಿರ ಹಿಂದೆ ಎಷ್ಟೋ ವರ್ಷದಿಂದ ಅದು ಮೂವತ್ತು ವರ್ಷ ಇರ್ಬೋದು ನಲ್ವತ್ತು ವರ್ಷ ಇರ್ಬೋದು ಐವತ್ತು ವರ್ಷ ಇರ್ಬೋದು ನಿಮಗೆ ನೂರು ಆಗಿರ್ಬೋದು ಎಲ್ಲವೂ ಸಿಗುತ್ತೆ ಅಂತ ಹೇಳುತ್ತೆ ಯಾಕಂದರೆ ವಯಾಧಿಪತಿ ರಾಸಿಗೆ ಬಂದಾಗ ಸಿಕ್ಕ ನೀವೇನು ಕಳ್ಕೊಂಡಿರ ಜ್ಞಾನ ಕಳ್ಕೊಂಡ್ರೆ ಜ್ಞಾನ ಸಿಗುತ್ತೆ ದುಡ್ಡು ಕಳ್ಕೊಂಡ್ರೆ ದುಡ್ಡು ಕಳ್ಕೊಳ್ಳುತ್ತೆ ಪ್ರೀತಿ ಕಳ್ಕೊಂಡ್ರೆ ಪ್ರೀತಿ ಸಿಗುತ್ತೆ ಇಲ್ಲ ನಿಮಗೆ ಏನೇ ಕಳ್ಕಂದ್ರೂ ಕೂಡ ರಿಟರ್ನ್ ಇಸ್ ಯೋಚನೆ ಮಾಡ್ಯಾರೋ ಅದನ್ನು ಪಡ್ಕೊಳೋ ತಾಕತ್ತು ಕುಂಭರಾಶರಿಗೆ ಸಿಕ್ಕಾಪಟೈತೆ ಕುಂಭರಾಶರು ತುಂಬ ಜ್ಞಾನ ದುಡ್ಡು ಕಾಸು ಎಲ್ಲವೂ ಪಡ್ಕೊಳ್ತೀರ ಅಂತ ಪ್ರೆಡಿಕ್ಷನ್ ಯಾಕಂದರೆ ಬುಧ ಮತ್ತು ಶನಿಗ್ರಹ ನೋಡಿದಾಗ ಪ್ರೀತ ರಾಜಯೋಗವನ್ನು ಪಡುತ್ತೆ ಅಂತ ಹೇಳುತ್ತೆ ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ ಅಂತ ಹೇಳುತ್ತೆ ಇಲ್ಲೇನಾಗುತ್ತೆ ಕುಂಭರಾಶಿಯರಿಗೆ ಅದರಲ್ಲೂ ಕೂಡ ಕುಂಭರಾಶಿಯರು ರಾಹು ನಕ್ಷತ್ರದಲ್ಲಿ ಹುಟ್ಟಂತವ್ರಿಗೆ ಗುರು ಜೊತೆ ಈ ಪ್ರೀತ ರಾಜಯೋಗವನ್ನು ಕೊಡ್ತಾ ಹೋಗುತ್ತೆ ಭಾಳ ವೈಬ್ರೇಷನು ಧನುಷ್ಠ ನಕ್ಷತ್ರ ಮುರಶಿರಚಿತ್ತ ಧನಿಷ್ಠ ನಕ್ಷತ್ರರು ಕೂಡ ಕುಜ ಮತ್ತು ಸೂರ್ಯಗ್ರಹ ಇದ್ದಾಗ ಗೌರ್ಮೆಂಟಿಂದ ಏನಾದ್ರು ಪಡ್ಕೋಬೋದು ಅಂತ ಲಾಭವನ್ನು ಪ್ರೆಡಿಕ್ಷನ್ ಮಾಡುತ್ತೆ ತುಂಬ ಕುಂಭರಾಶರಿಗೆ ತುಂಬ ಸಕ್ಕತ್ತಾಗಿತ್ತೆ ಇಲ್ಲಿ ಕೊನೆಯದಾಗಿ ಮೀನರಾಶರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಮೀನರಾಶ್ರಿಗೆ ಏನೆಲ್ಲ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೀನರಾಶರಿಗೆ ಸಾಕಷ್ಟು ಈ ತಿಂಗಳಲ್ಲಿ ನಾನು ನೋಡ್ರ ಮಟ್ಟಿಗೆ ತುಂಬ ನನಗೆ ಕಣ್ಣೀರು ಬರ್ತಾ ಇದೆ ಈ ಕುಂಡಲಿನ ನೋಡಿದಾಗ ನಾನು ಕೂಡ ಮನುಷ್ಯನೇ ಯಾಕೆಂದರೆ ಶನಿ ಹನ್ನೆರಡನೇ ಮನೇಲಿ ಇರಬಾರ್ದು ಗುರು ಎರಡನೇ ಗುರು ಎರಡನೇ ಮಲ್ಲಿದ್ರೆ ತುಂಬ ಮಾತನ್ನು ಕಮ್ಮಿ ಆಡಿಸುತ್ತೆ ಶನಿ ಎರಡನೇ ಮಲ್ಲಿದ್ರೆ ಮಾತು ಕಮ್ಮಿ ಆಡಿಸುತ್ತೆ ಆದರೆ ಸಿಕ್ಕಾಬಟ್ಟೆ ದುಃಖ ಬಂದು ಮಾತಾಡಿಲ್ಲ ಅಂದರೆ ಮೆಂಟ್ಲಾಗ್ಬಿಡ್ತೀರಾ ಮಾತಾಡಿನೂ ಬಾಡ್ದು ಕಷ್ಟನೂ ಬರಬೇಕು ಹಂಗಿದೆ ಯಾಕಂದರೆ ರಾಶರಿಗೆ ಮುಂದೆ ಗುರುಗ್ರಹ ಇರಬೋದು ರಾಶಾಧಿಪತಿ ರಾವು ಜೊತೆ ಹೋಗ್ಬಿಡ್ತಾನೆ ವ್ಯಯಾಧಿಪತಿ ಶನಿ ಗುರುನೂ ಮತ್ತು ರಾವು ನೋಡ್ಬಿಡ್ತಾನೆ ನೀವು ಹೇಗೆ ಅಂದರೆ ನಿಮ್ಮ ಮನೇಲಿ ಸಾವಾಗಿರುತ್ತೆ ನಿಮ್ಮ ಕಲ್ ಮಾತಾಡೋಕ್ಕಾಗಲ್ಲ ಏನಪ್ಪ ಇವಯ್ಯೋ ಮಾತಾಡ್ತಿರೋಲ್ಲ ಸತ್ತಿದ್ದೆ ನೆಪಾಗಿ ಹೋಗ್ಬಿಡ್ತಾ ಅನ್ನೋ ಥರ ಆಗುತ್ತೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ತಂದೆ ಸತ್ತಾಗ ನಂಗೆ ಒಂದು ಕಣ್ಣೀರು ಬರಲಿಲ್ಲ ಯಾಕಂದರೆ ನಮ್ಮ ತಂದೆ ಸಾಯದನ್ನ ನಾನು ಪ್ರೆಡಿಕ್ಷನ್ ಮಾಡಿದ್ದೆ ಸಾಯ ದಿವಸ ನಂಗೆ ಕ್ಲಾಸ್ ಮಾಡ್ತಾಯಿದ್ದೆ ಇನ್ನೂರು ಜನ ಸ್ಟೂಡೆಂಟ್ ಇದ್ದರು ಇವತ್ತು ನಮ್ಮಪ್ಪ ಸತ್ತೋಗ್ತಾರಂತ ಪ್ರೆಡಿಕ್ಷನ್ ಮಾಡ್ತೀನಿ ಕ್ಲಾಸಲ್ಲಿ ಬರೆದು ನಾನು ಆಸನಿಗೆ ಹೋಗ್ತಾ ಇರ್ತೀನಿ ಚಂದ್ರಪ್ಪ ಬೆಳ್ಳಿ ಕ್ರಾಸ್ ಆದ್ರೆ ನಮ್ಮಪ್ಪ ಆರ್ಟ್ ಅಟ್ಯಾಕ್ ಇಷ್ಟು ಡೆತ್ ಅಂತ ಆಸನಿಂದ ಫೋನ್ ಬರುತ್ತೆ ನಾನು ಹೋಗೋದಕ್ಕೂ ನಮ್ಮ ಮನೆ ಅಪ್ಪ ಹೆಣ್ಣು ಮನೆ ಮುಂದೆ ಇರೋದಕ್ಕೂ ಸಮ ಇರುತ್ತೆ ನಂಗೆ ಕಣ್ಣೀರು ಬರಲ್ಲ ಯಾಕೆಂದರೆ ನಮ್ಮಪ್ಪನಿಗೆ ಸಾಹಿತ್ಯ ನೀನು ಹುಷಾರಾಗಿರೋ ಅಂದರೆ ನಮ್ಮಪ್ಪ ನನಗೆ ಹೇಳೋದು ನೀನು ತಿಕ್ಕಾಪಟ ಊಟ ಮಾಡ್ತೀನಿ ನೀನು ಪಸ್ಟ್ ಹತ್ತೋಗ್ತೀಯ ಅನ್ನೋದು ನಮ್ಮಪ್ಪ ನನಗೆ ಆ ಥರ ಅನ್ನೋದು ನನಗೆ ನಮ್ಮ ನಮ್ಮಪ್ಪ ಒಂದು ನಮ್ಮಪ್ಪನಿಗೆ ಹುಷಾರಿಲ್ಲದ ಮಾತ್ರೆಗೆ ನಾನು ತುಂಬ ಚೆನ್ನಾಗಿ ನೋಡ್ಕೇನವೇ ನನ್ನ ಒಂದೇ ಸರಿ ವರ್ಷದ್ದು ಮಾತ್ರ ದುಡ್ಡನ್ನ ಅಕೌಂಟಿಗೆ ಹಾಕ್ತೀನಿ ಆಸನಾಗೆ ನಮ್ಮ ಅಪ್ಪನ ಕರ್ನಾಟಕ ಬ್ಯಾಂಕಿಗೆ ನಮ್ಮಪ್ಪ ಒಂದೇ ಸರಿ ಅಕೌಂಟಿಗೆ ತೆಗೆದುಬಿಟ್ಟು ನಮ್ಮ ಅಪ್ಪನಿಗೆ ಜಮೀನ್ ಮೇಲೆ ಕ್ರೇಜ್ ನಾವು ತುಂಬ ಜಮೀನ್ದಾರಾಗಿರಿದ್ದ ನಾವು ರೈತರಾಗಿರೋದ್ರಿಂದ ತುಂಬ ಹಾಕ್ಬೇಕಾದ್ರೆ ನನ್ನ ತಮ್ಮ ಚಿಕ್ಕಮ್ಮನ ಮಗ ನನಗೆ ತುಂಬ ಆತ್ಮೀಯ ನನ್ನ ಚಿಕ್ಕಮ್ಮನ ಲವ್ ನಮ್ಮ ಅಪ್ಪ ಈ ದುಡ್ಡು ಖಾಲಿ ಆಗೋದು ಸರ್ ನಮ್ಮ ಅಪ್ಪ ನಮ್ಮಪ್ಪ ಬಿಡಲಕ್ಕಲ್ಲ ಅಂದೆ ನಾನು ಸಬ್ಜೆಕ್ಟ್ ಹೇಳ್ತಾರೆ ನಮ್ಮ ಅಪ್ಪ ಇವು ಡೆತ್ ಅಂತ ಯಾಕೆಂದರೆ ನಾನು ನಾನು ಯಾವಾಗ ಅವಾಗ ಏನಾಗುತ್ತೆ ಆಗಲಿ ನೋಡೋಣ ಅಂತ ಇರೋ ಅಂದರೆ ಚೆಕ್ ಮಾಡೋಣ ಅಂತ ಇದ್ದರು ಇವಾಗ ಏನು ಅದಕ್ಕೇನಾರು ಪರಿಹಾರ ಹುಡುಕ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಥರದ್ದೊಂದು ತೊಂದರೆಗಳು ಸಿಗಾಕೆ ತ್ರ ಮತ್ತು ಶುಕ್ರ ಐದನೇ ಮೇಲೆ ಇರ್ತಾನೆ ಭಾಳ ವೈಬ್ರೇಷನ್ ನಿಮ್ಗೆ ಏನಕ್ಕೆ ಅಂತ ಮಿಥುನ ರಾಶಿಯರಿಗೆ ಇಷ್ಟೊಂದು ಕಷ್ಟ ಮೀನ ಮೀನರಾಶಿಯವರಿಗೆ ಇಷ್ಟೊಂದು ಕಷ್ಟ ಯಾಕಪ್ಪ ಅಂದರೆ ಕೇತು ಎಂಟನೇ ಮನೆ ಶನಿ ಹನ್ನೆರಡನೇ ಮನೆ ಕುಜ ಮತ್ತು ಸೂರ್ಯ ಇಬ್ರು ಏಳನೇ ಮನೆ ಪಾಪಗ್ರಹಗಳು ಬುಧ ನಾಲ್ಕನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಆರನೇ ಮೇಲೆ ಇರ್ತಾನೆ ಬೇಕಾದ ಗ್ರಹಗಳು ಟೋಟಲ್ಲಿ ಕ್ರಿಕೆಟಲ್ಲಿ ಸೋಲ್ಬೋದು ಔಟ್ ಆಗ್ಬೋದು ಆದರೆ ಐ ಪಿ ಎಲ್ ಬಂದರೆ ಆರ್ ಸಿ ಬಿ ಟೀಮ್ ಆದಂಗೆ ಆಗ್ಬಿಡುತ್ತೆ ಮೀನರಾಶಿಯವರಿಗೆ ಇವ್ಗೆ ಹೆಂಗಂದರೆ ಮೂವತ್ತೈದಕ್ಕೂ ಔಟ್ ಆಗಿಬಿಡ್ತಾರೆ ಇನ್ನೂರೈವತ್ತರನ್ನು ಹೊಡೆದಿರೋದು ಆರ್ ಸಿ ಬಿ ನೇನೆ ಐ ಪಿ ಎಲ್ಲೇ ಮೂವತ್ತೈದು ರನ್ನಿಗೆ ಆಲೌಟ್ ಆಗ್ಬಿಡ್ತಾರೆ ಮೂವತ್ತೈದು ರನ್ನಿಗೆ ಔಟ್ ಆಗ್ಬಿಟ್ರೆ ಹೆಂಗಿರುತ್ತೆ ಏನೋ ಈ ಒಂದು ಐದು ಬತ್ತು ಹತ್ತು ರನ್ನು ಹದಿನೈದು ರನ್ನು ಸೋಲ್ಬೋದು ಮ್ಯಾಚ್ನ ಏನು ಇನ್ನೂ ಇನ್ನೂರು ರನ್ನಲ್ಲಿ ಆಲೌಟ್ ಆಗ್ಬಿಡೋದಾ ಅಜಗಜ ಅಂತಿರಲ್ಲ ಆಪೋಸಿಟಲ್ಲಿ ರನ್ ಹೊಡೆದಿರ್ತಾನೆ ಇವರು ರನ್ಗೆ ಆಲೋಟ್ ಆಗ್ಬಿಡುತ್ತೆ ಆ ಥರ ಬೇಗ ಆಲೋಟ್ ಆಗ್ಬಿಡ್ತೀರ ನೀವು ಮೀನರಾಶಿಯವ್ರಿಗೆ ಇದನ್ನು ಯಾಕೆ ಈ ಮಾತನ್ನು ಹೇಳ್ತೀನಂದರೆ ತುಂಬ ತುಂಬ ಮೀನರಾಶಿಯರು ಯಾರ್ಯಾರು ಸತ್ತೋಗಿದ್ದಾರೆ ಯಾರ್ಯಾರು ಕಷ್ಟ ಬೀಳ್ತಾರೆ ಟೋಟಲಿ ಗೊತ್ತು ಆದರೆ ಮೀನರಾಶಿಯರು ಸಿನಿಮಾಗಳನ್ನ ನೆಂಬಿರೋ ಪ್ರೊಡ್ಯೂಸರ್ಗಳು ಅಂಥ ಹೀರೋ ಮೇಲೆ ದುಡ್ಡು ಹಾಕಿದರೆ ಪ್ರೊಡ್ಯೂಸರ್ ಮೀನರಾಶನೋ ಇಲ್ಲ ಹೀರೋ ಮೀನರಾಶನ ಇದ್ದರೆ ಅವರೆಲ್ಲ ಊರು ಬಿಟ್ಟು ಮೆಜೆಸ್ಟಿಕಲ್ಲೋ ಇಲ್ಲ ಹೈವೇಲೋ ಫುಟ್ಪಾತ್ ಮೇಲೆ ಚಿತ್ರಾನ್ನ ಮಾರಬೇಕಾಗುತ್ತೆ ಕಾದು ನೋಡಿ ಮೀನರಾಶಿ ಸಿನಿಮಾ ಬಂದಾಗ ಯಾವ ಸಿನಿಮಾಗಳು ಸೋಲ್ತವೆ ಯಾರ ಸಿನಿಮಾ ಗೆಲ್ ಗೆಲ್ತವೆ ಅಂತ ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ನಿಮಗೆ ಸೋಲು ಗೆಲುವು ಎರಡೂ ಕೂಡ ಸಿನಿಮಾ ರಂಗದವ್ರನ್ನ ಕ್ರಿಕೆಟ್ ಪ್ಲೇಯರ್ನ ನೀವು ಫಾಲೋ ಮಾಡಬೇಕು ನಿಜವಾದ ಜ್ಯೋತಿಷಿದವ್ರು ಅವಾಗ ಪ್ರಡಿಕ್ಷನ್ ಪಕ್ಕಾ ಗೊತ್ತಾಗುತ್ತೆ ಇನ್ನೂ ರಾಮ ಲಕ್ಷ್ಮಣ ಸೀತೆ ಅಂತ ಕತೆ ಹೇಳ್ಕೊಂಡಿದ್ರೆ ಈ ಪ್ರಪಂಚಲ್ಲಿ ವರ್ಕ್ ಆಗೋಲ್ಲ ನಾಳೆ ಮಿಸ್ ಮಾಡ್ಕೋಬೇಡಿ ಬೆಳಗ್ಗೆ ಹತ್ತು ಗಂಟೆಗೆ ಕ್ರಿಕೆಟ್ ಇಂಡಿಯಾ ಪಾಕ್ಸ್ತಾನೆ ಮ್ಯಾಚ್ ಕ್ಲಾಸಿದೆ ನವಗ್ರಹ ಕ್ಲಾಸ್ ಇರುತ್ತೆ ಸಂಜೆನೂ ಕ್ಲಾಸ್ ಇರುತ್ತೆ ಕೇವಲ ಐನೂರು ರೂಪಾಯಿ ಈ ಕ್ಲಾಸ್ ಮಾಡ್ತೀನಿ ಇದನ್ನು ಕಲ್ತ್ಕಳಿ ಸೊ ಧನ್ಯವಾದಗಳು ಗುರುಜಿ ಇಷ್ಟೊತ್ತು ಕೂಡ ಸೆಪ್ಟೆಂಬರ್ನ ಸಂಪೂರ್ಣ ರಾಶಿ ಭವಿಷ್ಯವನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದಾಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತು ನವಳ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೈ ಮುಗಿತೀನಿ ಎಸ್ ಈಗಾಗಲೇ ಗುರುಜಿ ಹೇಳ್ದಂಗೆ ಒಂಬತ್ತು ವಾರ ಶನಿವಾರ ಮತ್ತೆ ಭಾನುವಾರ ನವಗ್ರಹಗಳ ಕ್ಲಾಸ್ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಟಿ ಟಿವಿ ಸ್ಕ್ರೀನ್ ಮೇಲೆ ಗುರುಜಿಯ ಸಂಪೂರ್ಣ ಫೋನ್ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ನೋಟ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಯಾವ ತರ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗಬೇಕು ಎಲ್ಲವನ್ನ ಕೂಡ ಗುರುಜಿ ಹತ್ರ ಕೇಳಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ